श्रीमहागणपतये नमः श्रीगुरुभ्यो नमः हरिः ॐ नमस्तेस्तु महामाये श्रीपीठे सुरपूजिते शङ्खचक्रागदाहस्ते महालक्ष्मी नमोऽस्तु ते ನಾನಿವತ್ತು ನಿಮಗೆ ಮಾಳವ್ಯ ಯೋಗದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫೆಬ್ರವರಿ ತಿಂಗಳಲ್ಲಿ ಮಾಳವ್ಯ ಯೋಗ ಅನ್ನೋಂಥದ್ದು ನಿಮಗೆ ಸ್ಟಾರ್ಟ್ ಆಗುತ್ತೆ. ಮಾಳವ್ಯ ಯೋಗ ನಿಮ್ಗೆ ಎಷ್ಟೋ ಹೇಳಿದ್ದೀನಿ ನಾನು, ಪಂಚ ಮಹಾಪುರುಷ ಯೋಗಗಳಲ್ಲಿ ಮಾಳವ್ಯ ಯೋಗವು ಕೂಡ ಒಂದು. ಮಾಳವ್ಯ ರಾಜಯೋಗ ಯಾವ ಈ ಮೂರು ರಾಶಿಗಳಿಗೆ ಈ ರಾಜಯೋಗ ಉಂಟಾಗುತ್ತೆ. ನಿಮಗೆ ಶಶಮಹಾ ಯೋಗ ಶನಿದೇವರಿಂದ ಬರುತ್ತೆ, ಗುರುವಿನಿಂದ ಹಂಸ ಯೋಗ, ಬುಧನಿಂದ ಭದ್ರಯೋಗ, ಹೀಗೆ ಶುಕ್ರನಿಂದ ಶುಕ್ರ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ನಿಮಗೆ ಈ ಮೂರು ರಾಶಿಯವರಿಗೆ ಶುಕ್ರ ದೆಸೆ ಆರಂಭ. ನಿಮ್ಗೇನಾದ್ರೂ ಶುಕ್ರ ದೆಸೆ, ಶುಕ್ರಭುಕ್ತಿ, ಶುಕ್ರ ಅಂತರ್ಭುಕ್ತಿ ನಡೀತಾ ಇದೆಯಾ ಈ ಟೈಮಲ್ಲಿ? ನಿಮಗೆ ಮಾಳವ್ಯ ಯೋಗ ಬರ್ತಾ ಇದೆಯಾ? ಕೆಲವು ಜಾತಕದಲ್ಲೇ ಇರುತ್ತೆ ಅಂಥ ಯೋಗಗಳು. ಅಂಥವ್ರು ದೊಡ್ಡ ದೊಡ್ಡ ಫಿಲಮ್ ಆ್ಯಕ್ಟರ್ಗಳು, ಸ್ಟಾರ್ ನಟರು ನೋಡಿ ನೋಡಿ ಅವ್ರ ಹಿಂದೆ ಎಷ್ಟು ಬಾಡಿಗಾರ್ಡು, ಅವರ ರೂಪ ನೋಡ್ತಾನೆ ಇರಬೇಕು ಅನ್ಸುತ್ತೆ ಜನಗಳಿಗೆ ಅಲ್ವಾ. ಆ್ಯಕ್ಟರ್ಗಳು ಇವರಿಗೆಲ್ಲ ಕೆಲವ್ರಿಗೆಲ್ಲ ಇರುತ್ತೆ ಅಂಥ ಯೋಗಗಳು. ಈಗ ಕೆಲವು ಟೈಮಲ್ಲಿ ನಮಗೂ ಕೂಡ ಇಂಥ ಯೋಗಗಳನ್ನು ಗ್ರಹಗಳು ಕರುಣಿಸ್ತಾರೆ. ಪ್ರತಿಯೊಬ್ಬ ಮನುಷ್ಯನು ಎಲ್ಲ ಸುಖ ದುಃಖಗಳಲ್ಲೇ ಸೈಕಲಲ್ಲಿ ಬರಲೇಬೇಕು. ಹಾಗಾದರೆ ಈ ಮಾಳವೀಯ ರಾಜಯೋಗ ಅನ್ನೋಂಥದ್ದು ಈ ಮೂರು ರಾಶಿಯವರಿಗೆ ಬರುತ್ತೆ. ಶುಕ್ರ ಗ್ರಹಕ್ಕೆ ವಿಶೇಷವಾದಂತಹ ಸ್ಥಾನ ಇದೆ. ಗುರುವಿನ ನಂತರ ಅತ್ಯಂತ ಶುಭ ಗ್ರಹ ಅಂದರೆ ಶುಕ್ರ ಗ್ರಹ. ಶುಕ್ರನನ್ನು ಶುಕ್ರಾಚಾರ್ಯರು ಅಂತ ಕೂಡ ಕರೆಯಲಾಗುತ್ತೆ. ಗುರುವಿನಂತನೇ ಜ್ಞಾನಕ್ಕೂ ಕೂಡ ಶುಕ್ರ ಕಾರಕ. ಐಷಾರಾಮಿ ನಿಮ್ಮ ಜೀವನದಲ್ಲಿ ನೀವು ವೈರಾಗ್ಯವಾಗಿದ್ದೀರಾ ಅಥವಾ ಐಷಾರಾಮಿ ಜೀವನ ನೀವು ಅನುಭವಿಸ್ತಾ ಇದ್ದೀರಾ ಅಂದರೆ ಶುಕ್ರ ಚೆನ್ನಾಗಿದ್ಬಿಟ್ರೆ ನೀವು ಐಷಾರಾಮಿ ಜೀವನವನ್ನು ಅನುಭವಿಸ್ತೀರ. ಬೆನ್ಸ್ ಕಾರ್ಗಳು, ಲಂಬರ್ಗನಿ, ಈ ಥರ ರೇಂಜ್ ರೋವರು, ಇದೆಲ್ಲ ಕಾರ್ಗಳಿದಾವಲ್ಲ, ಅಂತಹ ಒಳ್ಳೊಳ್ಳೆ ಕಾರ್ಗಳಲ್ಲಿ ನೀವು ಯೋಗ ಮಾಡಬೇಕು ಅಂದರೆ ಈ ಯೋಗ ಇರಬೇಕು. ಅದಕ್ಕೆ ಜಾತಕದಲ್ಲಿ ಏನಾದರೂ ಸ್ತ್ರೀ ಶಾಪ, ಕನ್ಯೆಯರ ಶಾಪ ಇವೆಲ್ಲ ಇದ್ರೆ ಕಷ್ಟ. ಗುರುಜಿ ನೀವು ಹೇಳೋದೆಲ್ಲ ಎಷ್ಟೋ ಯೋಗಗಳು ಹೇಳ್ತಿದ್ರೆ ನಮಗೇನು ಬರ್ತಾ ಇದೆ ಹೋಗ್ತಾ ಇದೆ ಅಷ್ಟೇ, ನಮ್ಗೆ ಏನು ಫಲ ಸಿಗ್ತಾ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಅವೆಲ್ಲ ಫಲ ಸಿಗದೇ ಇರೋದಕ್ಕೆ ಏನು ಕಾರಣ? ನೀವು ಜಾತಕ ತೋರಿಸಲ್ಲ, ನಿಮಗೆ ಈ ದಶಾಭಕ್ತಿ ನಡೀತಿರಲ್ಲ, ನೀವೇನು ಜಾತಕನೇ ತೋರಿಸಲ್ಲ, ಬರೀ ನೀವು ವಿಡಿಯೋ ನೋಡ್ತಾ ಇದ್ರೆ ಅವಾಗೇನು ಗೊತ್ತಾಗಲ್ಲ, ಬರುತ್ತೆ ಹೊರಟೋಗುತ್ತೆ. ಕೆಲವ್ರು ಮಾತ್ರ ದೋಷಗಳನ್ನ ಪರಿಹಾರ ಮಾಡಿಕೊಂಡು ಎಲ್ಲ ಸುಖಗಳನ್ನು ಅನುಭವಿಸ್ತಾರೆ. ಶುಕ್ರ ಅಂದರೆ ಮಹಿಳೆಗೆ ಕಾರಕ ಗ್ರಹ, ಸೌಂದರ್ಯಕ್ಕೆ ಕಾರಕ ಗ್ರಹ, ರಾಜತಾಂತ್ರಿಕತೆಗೆ ಕಾರಕ ಗ್ರಹ, ವ್ಯಾಪಾರ, ಐಷಾರಾಮಿ ನಿಮ್ಮ ಪ್ರೀತಿ ಜೀವನ ಚೆನ್ನಾಗಿರಬೇಕು ಅಂದರೆ ಶುಕ್ರ ಚೆನ್ನಾಗಿರಬೇಕು, ಸೌಕರ್ಯಗಳು, ಕಲೆಗಳು, ಅನೇಕ ಸಂಗತಿಗಳನ್ನು ಶುಕ್ರ ತೋರಿಸ್ತಾನೆ. ಪಂಚ ಮಹಾಪುರುಷಗಳ ಯೋಗಗಳಲ್ಲಿ ಈ ಮಾಳವ್ಯ ಯೋಗ, ಮಾಳವ್ಯ ರಾಜಯೋಗ ಅನ್ನೋದು ಒಂದು. ನಿಮಗೆ ಫೆಬ್ರವರಿ 15ನೇ ತಾರೀಕಿನಿಂದ ಮೀನ ರಾಶಿಯಲ್ಲಿ ಶುಕ್ರ 15ನೇ ತಾರೀಕು ಫೆಬ್ರವರಿ 2023, ಕುಂಭರಾಶಿಯಿಂದ ಮೀನ ರಾಶಿಗೆ ಶುಕ್ರ ರಾಶಿ ಪರಿವರ್ತನೆ ಆದಾಗ ಈ ಮೂರು ರಾಶಿಯವರಿಗೆ ಮಾಳವ್ಯ ರಾಜಯೋಗ ಅನ್ನೋದು ಉಂಟಾಗುತ್ತೆ. ಇದರಿಂದ ನಿಮಗೆ ಆಕರ್ಷಕ ಮತ್ತು ಕಾಂತೀಯ ವ್ಯಕ್ತಿಗಳು ನೀವು ಆಗ್ತೀರಾ. ವಿಶೇಷವಾಗಿ ವಿರುದ್ಧ ಲಿಂಗದವರಿಗೆ, ನೀವು ಪುರುಷರಾಗಿದ್ದರೆ ಸ್ತ್ರೀಯರಿಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತೀರಾ, ಹ್ಯಾಂಡ್ಸಮ್ ಆಗಿ ಕಾಣಿಸ್ತೀರಾ. ಅದೇ ನೀವು ಕನ್ಯೆಯರು ಸ್ತ್ರೀಯರಾಗಿದ್ದರೆ ಪುರುಷರಿಗೆ, ಅಂದರೆ ವಿರುದ್ಧ ಲಿಂಗ ಅಂದರೆ ಆಪೋಸಿಟ್ ಆಗಿರೋರಿಗೆ, ನೀವು ಬ್ಯೂಟಿಫುಲ್ ಮಾರ್ವಲಸ್ ಅಂತ ಹೇಳೋ ಥರ ಅಷ್ಟು ರೂಪ ಅನ್ನೋದು ಶುಕ್ರ ನಮ್ಮ ಜಾತಕದಲ್ಲಿ ಬಂದಾಗ ರೂಪ ಚೇಂಜ್ ಆಗಿಬಿಡುತ್ತೆ. ನಾವು ತುಂಬ ಆಕರ್ಷಣೀಯವಾಗಿ ಕಾಣಿಸ್ತೀವಿ. ನಿಮಗೆ ಈ ಯೋಗ ಈ ಮೂರು ರಾಶಿಯವರಿಗೆ ಸಂಪತ್ತು, ಪ್ರಗತಿ ಮತ್ತು ಲಕ್ಕು ಈ ಮೂರು ಕೂಡ ಕೊಡಬೇಕು. ಅದಕ್ಕೆ ಯಾವ ರಾಶಿಯವರು ಅಂತ ಅದೃಷ್ಟವಂತ ರಾಶಿ ಅಂದರೆ ಮೀನ ರಾಶಿ. ಯಾಕೆಂದರೆ ಮಾಳವೀಯ ರಾಜಯೋಗ ನಿಮಗೆ ಪ್ರಯೋಜನವನ್ನು ತಂದುಕೊಡುತ್ತೆ. ಶುಕ್ರಗ್ರಹವು ನಿಮ್ಮ ಜಾತಕದ ರಾಶಿಯಾಗಿರ್ಬೋದು, ಮೀನ ರಾಶಿ ಅಥವಾ ಮೀನ ಲಗ್ನ ಆಗಿದ್ರೆ ನಿಮ್ಮ ಲಗ್ನಕ್ಕೆ ಅಥವಾ ರಾಶಿಗೆ ಶುಕ್ರ ಬಂದಾಗ ನಿಮಗೆ ಆತ್ಮವಿಶ್ವಾಸ ಹೆಚ್ಚಳ ಆಗುತ್ತೆ. ಮೀನ ರಾಶಿಯವರಿಗೆ ಶುಕ್ರ ಮತ್ತು ಚಂದ್ರನ ಕಾಂಬಿನೇಷನ್ ಬಂದಾಗ ಎಂಜಾಯ್ ಮಾಡೋಕ್ಕೋಸ್ಕರ, ಸುಖ ಅನುಭವಿಸೋಕ್ಕೋಸ್ಕರ,
ನೀವೇನ್ ಮಾಡ್ತೀರಿ, ಸಾಲ ಮಾಡಿ ಆದ್ರೂ ಸುಖ ಅನುಭವಿಸ್ತೀರ. ಯಾಕೆಂದ್ರೆ ನಾವು ಪ್ರಪಂಚದಲ್ಲಿ ಬಂದಿದ್ದೀವಿ, ಅನುಭವಿಸ್ಲೇಬೇಕು ಅಂತ ಎಂಜಾಯ್ ಮಾಡ್ತೀವಿ. ಸಾಲ ಮಾಡಿ ಆದ್ರೂ ಫಾರಿನ್ ಹೋಗ್ತೀರ. ನಿಮ್ಮ ವಿವಾಹ ಸಂಬಂಧಗಳು ಗಟ್ಟಿಯಾಗ್ತವೆ, ಅವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು ಬರುತ್ತೆ, ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮಗೆ ಸಾಮರ್ಥ್ಯಕ್ಕಿಂತ ಹೆಚ್ಚು ಕೆಲಸ ನೀವು ಮಾಡ್ತೀರಾ, ಪ್ರಮೋಷನ್ ಸಿಗುವ ಸಾಧ್ಯತೆ ಇರುತ್ತೆ, ನಿಮ್ಮ ಆರೋಗ್ಯ ಏನಾದ್ರು ಸಮಸ್ಯೆಗಳಿದೆ ಅದೆಲ್ಲ ಪರಿಹಾರ ಆಗಿ ಬಹಳ ಒಳ್ಳೆ ಫಲ ಅನ್ನೋದು ಮೀನರಾಶಿಯವರಿಗೆ. ಸಾಡೆ ಸಾತಿ ಸ್ಟಾರ್ಟ್ ಆಯ್ತಲ್ಲ, ಸಾಡೆ ಸಾತಿ ಸ್ಟಾರ್ಟ್ ಆಯ್ತಾ ಅಂತ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಶುಕ್ರನಿಂದ ನಿಮಗೆ ಇವೆಲ್ಲ ಶುಭ ಫಲಗಳು ಮೀನರಾಶಿಯವರಿಗೆ ಪ್ರಾಪ್ತಿಯಾಗ್ತಿದೆ. ಅದಕ್ಕೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಶೇರ್ ಮಾಡಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರ ಅಲ್ಲೆಲ್ಲ ಶೇರ್ ಮಾಡಿ. ಹೊಸರು ಯಾರಿದ್ದೀರ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ಆಗ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಅದಕ್ಕೆ ನೋಟಿಫಿಕೇಶನ್ ಬೆಲ್ ಒತ್ತೋದನ್ನು ಕೂಡ ಮರಿಬೇಡಿ. ಇನ್ನು ರಾಶಿಚಕ್ರದಲ್ಲಿ ನಾಲ್ಕನೇ ರಾಶಿ ಯಾವುದು? ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರೆಗೂ ಕೂಡ ಮಾಂಡವ್ಯ ರಾಜಯೋಗ ರಚನೆ ಆಗುತ್ತೆ, ನಿಮಗೆ ಒಳ್ಳೆಯ ದಿನಗಳು ಪ್ರಾರಂಭ ಆಗುತ್ತೆ. ನಿಮಗೂ ಕೂಡ ಚಂದ್ರ ಮತ್ತು ಶುಕ್ರನ ಕನೆಕ್ಷನ್ ಆಗೋದ್ರಿಂದ ನಿಮ್ಮ ಸುಖ, ನಿಮ್ಮ ಮನಸ್ಸಿಗೆ ಆನಂದ ಪಡೆಯೋಕ್ಕೋಸ್ಕರ ಹಣ ಸಾಲ ಮಾಡಿ ಆದರೂ ಎಂಜಾಯ್ ಮಾಡ್ತೀರಾ, ಇಲ್ಲ ವಾಹನಗಳನ್ನ ಖರೀದಿ ಮಾಡ್ತೀರಾ. ನಿಮಗೆ ಈ ಯೋಗ ಅನ್ನೋದು ಒಂಬತ್ತನೇ ಮನೆಯಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಕಟಕ, ಸಿಂಹ, ಕನ್ಯಾ, ತುಲಾ, ವೃಷಿಕ, ಧನಸ್ಸು, ಮಕರ, ಕುಂಭ, ಮೀನ ಒಂಬತ್ತನೇ ಮನೆಯಲ್ಲಿ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ವಿದೇಶ ಸ್ಥಳಗಳಿಂದ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡುವಂಥವ್ರಿಗೆ ಲಾಭ, ಅದೃಷ್ಟ. ವಿದೇಶ ಸ್ಥಳಗಳಲ್ಲಿ ಯಾರು ವರ್ಕ್ ಮಾಡ್ತಾ ಇದ್ದೀರಾ, ದುಬೈ ಇರ್ಬೋದು, USA ಇರ್ಬೋದು, UK ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಯಾವುದೇ ದೇಶ ಇರ್ಬೋದು, ಅಲ್ಲಿ ಕೆಲಸ ವಿದೇಶದಲ್ಲಿ ಮಾಡ್ತಾ ಇರೋರಿಗೆ ಅಥವಾ MNC ಕಂಪನಿಗಳು ವಿದೇಶಿಯರು ಇನ್ವೆಸ್ಟ್ ಮಾಡಿರುವಂಥ ಕಂಪ್ನಿಗಳಿಗೆ ಕೆಲಸ ಮಾಡೋರಿಗೆ ಅದೃಷ್ಟ ಅನ್ನೋದು ಕುಲಾಯಿಸುತ್ತೆ. ನೀವು ಪ್ರತಿಯೊಂದು ಕೆಲಸದಲ್ಲೂ ಅದೃಷ್ಟವನ್ನು ಮಾಡ್ಕೊಂತೀರಾ. ಈಗ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಪ್ರಗತಿಯನ್ನು ಕಾಣ್ತೀರಾ, ಕೆಲಸಕ್ಕೆ ಸಂಬಂಧಿಸಿದಂತೆ ಅನೇಕ ನಿಮಗೆ ಪ್ರಯೋಜನಗಳು ಕೂಡ ಉಂಟಾಗುತ್ತೆ. ನಿಮ್ಮ ಮನಸ್ಸು ಧರ್ಮ ಮತ್ತು ಆಧ್ಯಾತ್ಮಿಕ ಕಡೆ ತೊಡಗ್ತೀರಾ. ವಿದೇಶದಲ್ಲಿ ಯಾರ್ಯಾರು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ ಅಂಥ ವಿದ್ಯಾರ್ಥಿಗಳ ಎಲ್ಲ ಆಸೆ ಆಕಾಂಕ್ಷೆಗಳು ಕೂಡ ಈಡೇರುತ್ತೆ. ಯಾಕೆಂದರೆ ಶುಕ್ರನ ಜೊತೆಗೆ ಗುರು ಕೂಡ ಭಾಗ್ಯಸ್ಥಾನದಲ್ಲಿ ನಿಮಗಿರೋದ್ರಿಂದ ನಿಮ್ಮ ವಿದ್ಯೆಯಲ್ಲಿ ನೀವು ನಿಪುಣತ್ವ, ಗುರು ಮತ್ತು ಶುಕ್ರ ಇಬ್ಬರೂ ಕೂಡ ಗುರುವಿನ ಸ್ಥಾನ, ಗುರು ಡಬಲ್ ಗುರು, ಇದರಿಂದ ನೀವು ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ. ಅದು ಹೈಯರ್ ಎಜುಕೇಷನ್ ಮಾಡ್ತಾ ಇರುವಂಥವ್ರಿಗೆ, ಅದು ಗ್ರ್ಯಾಜುಯೇಷನ್ ಮುಗಿದೋಗಿರ್ಬೇಕು, ಪೋಸ್ಟ್ ಗ್ರ್ಯಾಜುಯೇಷನ್, PhD, MS ಈ ಥರ ಮಾಡುವಂಥವ್ರಿಗೆ. ಇನ್ನು ರಾಶಿಚಕ್ರದಲ್ಲಿ ಎರಡನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯ ಅಧಿಪತಿ ಶುಕ್ರ 11ನೇ ಮನೆಯಲ್ಲಿ ನಿಮಗೆ ಸಂಚಾರ, ಲಾಭಸ್ಥಾನದಲ್ಲಿ ಶುಕ್ರ ಉಚ್ಚನಾಗಿರೋದ್ರಿಂದ ನೀವು ಸ್ಟ್ಯಾಂಡರ್ಡ್ ಆಗಿ ಲೈಫ್ ಲೀಡ್ ಮಾಡೋಕ್ಕೆ ಇಷ್ಟಪಡ್ತೀರಿ, ನೀವು ಪರ್ಫ್ಯೂಮ್ಸ್ ಹಾಕೊಳ್ಳೋಕ್ಕೆ ಇಷ್ಟಪಡ್ತೀರಾ, ಒಳ್ಳೊಳ್ಳೆ ಸುಂದರವಾಗಿ ನೀವು ಹಾಕೊಳ್ಳೋಂಥ ಬಟ್ಟೆ ನೋಡಿ ಇನ್ನೊಂದ್ಸಲ ಅವ್ರು ನೋಡ್ಬೇಕು ಯಾವ ಥರ ಬಟ್ಟೆ ಹಾಕೊಂಡವ್ರೆ, ಕಾಸ್ಟ್ಯೂಮ್ಸ್ ಅಷ್ಟು ರಾಯಲ್ ಆಗಿರೋ ಕಾಸ್ಟ್ಯೂಮ್ಸ್ ಹಾಕ್ಕೊಂತೀರಾ. ಆದಾಯ ಮತ್ತು ಲಾಭದ ವಿಷಯದಲ್ಲಿ ನಿಮಗೆ ಮಾಂಡವ್ಯ ರಾಜಯೋಗ ಮಂಗಳಕರವಾಗಿ ಶುಭ ಫಲಗಳನ್ನು ಕೊಡುತ್ತೆ. ಇದು 11ನೇ ಮನೆಯಲ್ಲಿ ಈ ಯೋಗ ಉಂಟಾಗ್ತಾ ಇರೋದ್ರಿಂದ ಆದಾಯ ಅನ್ನೋದು ಹೆಚ್ಚಾಗುತ್ತೆ. ನಿಮ್ಮದು ವ್ಯಾಪಾರಸ್ಥರಿಗೆ, ಬೇರೆಯವ್ರಿಗೆ ಏನಾದರೂ ಬಿಸ್ನೆಸ್ ಮಾಡಿ ದುಡ್ಡು ಮಾಡುವಂತಹ ಯೋಗ ಉಂಟಾಗುತ್ತೆ. ಇನ್ನು ಕೆಲವರಿಗೆ ಶೇರ್ ಮಾರ್ಕೆಟು, ಇನ್ನು ಊಹಾಪೋಹ, ಇನ್ನು ಲಾಟ್ರಿ, ಅದನ್ನು ಗ್ಯಾಮ್ಲಿಂಗ್ ಅಂತೀವಿ ಅಥವಾ ಬೆಟ್ಟಿಂಗ್ ಅಂತೀರಾ. ಕೆಲವೆಲ್ಲ ಬೆಟ್ಟಿಂಗ್ ಮಾಡ್ತಿರಲ್ಲ ಮೊಬೈಲ್ಗಳಲ್ಲೇ, ಈಗೆಲ್ಲ ಸ್ಪೋರ್ಟ್ಸು, ಕ್ರಿಕೆಟು ಅವೆಲ್ಲ ಬೆಟ್ಟಿಂಗ್ ಇದೆ, ಲಾಟ್ರಿ ಈ ಥರ ಹೂಡಿಕೆ ಇನ್ವೆಸ್ಟ್ಮೆಂಟ್ ಮಾಡೋದು, ಇದರೆಲ್ಲ ಲಾಭ ಜಾಸ್ತಿ ಆಗುತ್ತೆ. ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಕಾಣ್ತೀರಾ. ಹೊಸ ಆದಾಯದ ಮೂಲ ಹಣ ಎಲ್ಲಿಂದ ಬರುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಎಲ್ಲಿಂದ, ಯಾಕೆಂದರೆ ಇವಾಗ ನೀರು ಎಲ್ಲಿಂದ ಸಿಗುತ್ತೆ, ಭೂಮಿ ಒಳಗಡೆ ಎಷ್ಟು ಆಳದಲ್ಲಿ ನೀರಿದೆಯಾ ಇರುವಂಥ ಬೋರ್ವೆಲ್ ಅವರು ಕಂಡುಹಿಡಿತಾರೆ. ಹಾಗೆ ನಿಮಗೆ ಮೂಲ ದುಡ್ಡು ಬರೋದಕ್ಕೆ ಎರಡು ಮೂರು ಮೂಲಗಳು ಓಪನ್ ಆಗುತ್ತೆ, ಪ್ರಯತ್ನ ಮಾಡಿ. ಉದ್ಯೋಗದಲ್ಲಿರುವವರಿಗೆ ಈ ಸಮಯದಲ್ಲಿ ಪ್ರಮೋಷನ್ ಅಥವಾ ಇನ್ಕ್ರಿಮೆಂಟ್ ಅವಕಾಶಗಳು ಸೃಷ್ಟಿಯಾಗುತ್ತೆ. ಇಂಥವೆಲ್ಲ ಯೋಗಗಳಿದ್ದಾವೆ. ಜಾತಕದಲ್ಲಿ ನೀವು ದೋಷ ಇಟ್ಟುಕೊಂಡಿದ್ದು, ಏನು ಫಲಗಳು ಪ್ರಾಪ್ತಿಯಾಗಿಲ್ಲ, ಜಾತಕ ತೋರಿಸಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಇವೆಲ್ಲ ಕೂಡ ನಿಮಗೆ ಶುಕ್ರನಿಂದ, ಶುಕ್ರಾಚಾರ್ಯರಿಂದ ಪ್ರಾಪ್ತಿಯಾಗ್ತಾ ಇದೆ. ಆದಷ್ಟು ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೀರಿ, ಮಹಾಲಕ್ಷ್ಮಿ ದೇವಿಯ ದರ್ಶನ ಮಾಡಿ ಅಥವಾ ತಾಯಿ ಮಹಾಲಕ್ಷ್ಮಿಯನ್ನು ಮಂತ್ರ ಜಪ ಮಾಡಿ
ಈ ಯೋಗ ಇನ್ನು ಹೆಚ್ಚೆಚ್ಚು ಹೆಚ್ಚೆಚ್ಚು ನಿಮಗೆ ಪ್ರಾಪ್ತಿಯಾಗಲಿ ಅಂತೇಳಿ ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾ ಇಡೀ ಸೃಷ್ಟಿಯನ್ನು ನಡೆಸ್ತಿರುವಂತಹ ಸೃಷ್ಟಿಕರ್ತ ಲೋಕಕರ್ತ ನಮ್ಮನ್ನೆಲ್ಲ ಆಟಾಡಿಸುವಂತಹ ಜಾದೂಗಾರ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮಗೆಲ್ಲ ನಿಮ್ಮ ಮನೋ ಇಚ್ಛೆ ಏನಿದೆಯೋ ಎಲ್ಲ ಪ್ರಾಪ್ತಿಯಾಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು. ನನ್ನ ಪ್ರಿಯ ವೀಕ್ಷಕರೇ, ಮತ್ತೊಂದು ಸಂಚಿಕೆಯಲ್ಲಿ ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ನಮಸ್ಕಾರವನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದ.